ಕಟ್ ಮಾಡಿ ಸುರಿಗೆ ತಿನ್ಕೊಳ್ತಾರೆ ಅವರೇ ನೋಡಿ, ಈಗ ತಿಂತಾರೆ ನೋಡಿ ನೋಡಿ. ಎಲ್ಲ ತೆಗೆದು ಅದನ್ನು ಕ್ಲೀನ್ ಮಾಡಿ, ಒಂದು ಟಿಶ್ಯೂ ಹಾಕಿದ್ದೇನೆ ಅಡಿಯಲ್ಲಿ. ಟಿಶ್ಯೂ ಹಾಕಿ ಸ್ವಲ್ಪ ಒಳ್ಳೆಯದಿದ್ದು ಅದು ಇಡ್ತಿದ್ದೇನೆ. ಸೂಪರ್ ಕಲರ್ ಡಾರ್ಕ್ ಬಂದಿದೆ. ನೀವು ದಿನ ನಾನ್ ವೆಜ್ ತಿಂತೀರಾ, ಕಾಯಿಲೆ ಬರ್ತದೆ ಅಂತ ಅದಕ್ಕೆ ನಾನು. ಇದು ವೈಟ್ ಹರಿವೆ, ವೈಟ್ ಅಂದರೆ ನಾವು ಬಿಳಿ ಬೊಲ್ದು ಪತ್ಪೆ ಹೇಳೋದು, ಕೆಂಪು ಪತ್ಪೆ ಬೊಲ್ದು ಪತ್ಪೆ ಅಂತ. ಹೇಗಿದ್ದೀರಿ ಎಲ್ಲರೂ? ಇವತ್ತು ಶನಿವಾರ, ಅದಕ್ಕೆ ಪಾಲಕ್ ಪನ್ನೀರ್ ಮಾಡ್ತಿದ್ದೇನೆ ನಾನು ಮಾಡ್ತಿದ್ದೆ ನೋಡಿ, ಮ್ಯಾರಿನೇಟ್ ಮಾಡಿಟ್ಟಿದ್ದೇನೆ ಪನ್ನೀರ್, ಸಾಲ್ಟ್, ಚಿಲ್ಲಿ ಪೌಡರ್ ಆ್ಯಂಡ್ ಎಲ್ಲೋ. ಇದು ಕೆಲವರು ಬೇಯಿಸಿ ಗ್ರೈಂಡ್ ಮಾಡ್ತಾರೆ, ನಾನು ಹಾಗೆ ಮಾಡಲ್ಲ, ಹಸಿಯನ್ನೇ ಗ್ರೈಂಡ್ ಮಾಡಿ ಮಾಡೋದು. ಈಗ ಕಟ್ ಮಾಡಿದೆ, ಎರಡೆರಡು ಪೀಸ್ ಮಾಡಿದೆ, ನಮಗೆ ದೊಡ್ಡದು ಒಳ್ಳೆಯದಾಗೋದಿಲ್ಲ ಅದು, ಅದಕ್ಕೆ ಒಂದು ಎರಡೆರಡು ಪೀಸ್ ಮಾಡಿದೆ. ಗ್ರೀನ್ ಚಿಲ್ಲಿ ಹಾಕಿದೆ, ರೆಡ್ ಚಿಲ್ಲಿ ಇದರಲ್ಲಿ ಮ್ಯಾರಿನೇಟಲ್ಲಿ ಇತ್ತಲ್ಲ, ಅದಕ್ಕೆ ಗ್ರೀನ್ ಚಿಲ್ಲಿ ಒಂದೆರಡು ಗ್ರೀನ್ ಚಿಲ್ಲಿ ಹಾಕಿದ್ದೀನಿ. ಈಗ ನೋಡಿ ಪಾಲಕ್ ಎಷ್ಟು ಕಲರ್ ಒಳ್ಳೆ ಕಾಣ್ತಲ್ಲ, ಅದನ್ನು ಹಾಕಬೇಕೀಗ. ಸೂಪರ್ ಕಲರ್ ಡಾರ್ಕ್ ಬಂದಿದೆ ನೋಡಿ, ಹಾಗಿದೆ. ಟೇಸ್ಟ್ ಮಾಡುವ ಸ್ವಲ್ಪ, ಉಪ್ಪೆಲ್ಲ ನೋಡಬೇಕು. ರೆಡಿ ಪಾಲಕ್. ಇನ್ನು ನೋಡಿ ಬೆಂಡೆ ಉಂಟು ಮಾಡಲಿಕ್ಕೆ, ಬೆಂಡೆ ಎಲ್ಲ ಕಟ್ ಮಾಡಬೇಕು, ಲೇಟ್ ಆಯಿತು. ಇನ್ನು ಅದರಲ್ಲಿ ಊಟ ಮಾಡೋದು ಈಗ ನೋಡಿ. ನಂದು ಊಟ ರೆಡಿ ಆಯಿತು ನೋಡಿ. ರೈಸ್ ಇದು, ಇದು ಸೊಪ್ಪಿದ್ದು, ಹರಿವೆ ಸೊಪ್ಪು ಹೇಳ್ತಾರಲ್ಲ ಅದು, ಅದೊಂಚೂರು ಫ್ರಿಜ್ಜಲ್ಲಿತ್ತು. ಇವತ್ತು ಬೆಂಡೆ ಮಾಡಬೇಕು. ಇನ್ನು ಇದು ಪಾಲಕ್ ಪನ್ನೀರ್ ನೋಡಿ, ಯಾಕೆ ತೋರಿಸ್ತೇನೆಂದರೆ ಇದನ್ನು ನೋಡಿ, ಇದು ನಮ್ಮದು ರೆಡ್ ರೈಸ್, ಇದನ್ನೇ ತಿನ್ನೋದು ನಾವು. ಬಿಸಿ ಇದೆ, ನನಗೆ ಬಿಸಿ ಬಿಸಿ ಆಗೋದಿಲ್ಲ, ಅದಕ್ಕೆ ತಣ್ಣಗಾಗುವ ತನಕ ನಿಮ್ಮ ಹತ್ರ ಮಾತಾಡ್ತೇನೆ. ಬಿಸಿ ಬಿಸಿ ನೋಡಿ, ಹೊಗೆ ಹೋಗ್ತಾ ಉಂಟು ನೋಡಿ, ನನಗೆ ಬಿಸಿ ಬಿಸಿ ಆಗೋದಿಲ್ಲ. ಇವರು ಬಿಸಿ ಬಿಸಿ ತಿಂತಾರೆ, ನನ್ನ ಮಕ್ಕಳು ಕೂಡ ಹಾಗೆ, ಅವರಿಗೆ ಬಿಸಿ ಬಿಸಿ ಆಗಬೇಕು, ನನಗೆ ಮಾತ್ರ ಬಿಸಿ ಆಗೋದಿಲ್ಲ, ನಾನು ಚಪ್ಪೆ ಆದಮೇಲೆ ತಿನ್ನೋದು. ಯಾಕೆ ತೋರಿಸ್ತೇನೆ ಅಂದರೆ, ಒಂದು ಕಮೆಂಟ್ಸ್ ಬಂದಿತ್ತು, ನೀವು ದಿನ ನಾನ್ ವೆಜ್ ತಿಂತೀರಾ, ಕಾಯಿಲೆ ಬರ್ತದೆ ಅಂತ, ಅದಕ್ಕೆ ನಾನು ಇವತ್ತು ತೋರಿಸಿದ್ದೆ. ಕಮೆಂಟ್ಸ್ ಓದಿ ಬೇಜಾರೇನಾಗಲಿಲ್ಲ, ಅದು ಸತ್ಯನೆ ಅವರು ಹೇಳಿದ್ದು, ನಿಜನೇ. ದಿನ ನಾನ್ ವೆಜ್ ತಿನ್ನೋದು ಒಳ್ಳೆಯದಲ್ಲ, ಅವರಿಗೆ ಆನ್ಸರ್ ಮಾಡಿದ್ದೇನೆ. ಅದು ನಮಗೆ ಗೊತ್ತಿದ್ದವರೇ, ಯಾರಂತ ಹೇಳಲ್ಲ, ಅದಕ್ಕೆ ಹಾಗೇನು ಬೇಜಾರಾಗಲಿಲ್ಲ ಅವರ ಕಮೆಂಟ್ಸಿಗೆ. ಅವರು ಹೇಳಿದ್ದು ನಿಜ ಅಲ್ವಾ, ಯಾವಾಗಲೂ ನಾನ್ ವೆಜ್ ತಿನ್ನಬಾರ್ದು ಅಂತ. ಆದರೆ ನಾನು ನಾನ್ ವೆಜ್ ಮಾಡಿದ್ದು ಮಾತ್ರ ತೋರಿಸ್ತೀನಿ ನಿಮಗೆ, ವೆಜ್ ಮಾಡಿದ್ದು ತೋರಿಸೋದಿಲ್ಲ. ಅದೆಂತ ವೆಜ್ ಎಲ್ಲ ತೋರಿಸೋದು, ನಾನು ಕೆಲವೆಲ್ಲ ವೀಡಿಯೋ ನೋಡಿ ಮಾಡೋದು, ಮತ್ತು ನಮ್ಮ ಸ್ಟೈಲಲ್ಲೇ ಮಾಡೋದು, ಅದನ್ನೆಲ್ಲ ನಾನು ವೀಡಿಯೋದಲ್ಲಿ ತೋರಿಸೋದಿಲ್ಲ. ಅದು ಶನಿವಾರ ಎಲ್ಲ ಲೇಟ್ ಹೇಳೋದು, ಹಾಗಾಗಿ ತೋರಿಸಲಿಕ್ಕೆ ಆಗೋದಿಲ್ಲ ಅದೆಲ್ಲ. ಅದಕ್ಕೆ ಅವರು ವೆಜ್ಜಿದ್ದೆಲ್ಲ, ಅದಕ್ಕೆ ಅವರು ವೆಜ್ಜಿದ್ದೆಲ್ಲ ವೀಡಿಯೋ ನೋಡಲಿಲ್ಲಲ್ಲ, ಅದಕ್ಕೆ ಹಾಗೆ ಹೇಳಿರ್ಬೋದು, ಪರವಾಗಿಲ್ಲ. ಅದಕ್ಕೆ ನಾವು ಎಷ್ಟು ವೆಜ್ಜೆಲ್ಲ ತಿಂತೇವೆ ಅಂತ ಇವತ್ತು ತೋರಿಸಿದ್ದು ನಾನು. ಮತ್ತೇನಂದರೆ ಹೌದು, ನಾನು ನಾನ್ ವೆಜ್ ಜಾಸ್ತಿ ತಿನ್ನೋದು, ತಿಂಗಳಲ್ಲಿ ಒಂದು 20 ದಿನ ನಾನ್ ವೆಜ್, ಆದರೆ ಒಂದು 10 ದಿನ ವೆಜ್ ಕುಕ್ ಮಾಡ್ತೇವೆ. ಕುಕ್ ಮಾಡೋದು ಅಲ್ಲಿ ಕುಕ್ ಮಾಡೋದು 10 ದಿನ ಮಾತ್ರ, ಆದರೆ ಅದು ಒಂದು ದಿನ ಮಾಡಿದ್ದು ವೆಜ್ ಉಂಟಲ್ಲ, ಅದು ಒಂದು ದಿನಕ್ಕೆ ಖಾಲಿ ಆಗೋದಿಲ್ಲ, ಮತ್ತು ನೆಕ್ಸ್ಟ್ ಡೇ ಎಲ್ಲ ತಿಂತೇವೆ ನಾವು. ಕುಕ್ ಮಾಡೋದು 10 ದಿನ, ನಾನ್ ವೆಜ್ ಕುಕ್ 20 ದಿನ ತಿಂಗಳಲ್ಲಿ. ಹಾಗೆ ವೆಜ್ ಮಾಡೋದಿಲ್ಲ ಅಂತಲ್ಲ, ಕಮ್ಮಿ, ಜಾಸ್ತಿ ನಾನ್ ವೆಜ್ ತಿಂತೇವೆ, ಆದರೆ ತಿಂತೇವೆ ವೆಜ್, ಉಳಿದದ್ದೆಲ್ಲ ನೆಕ್ಸ್ಟ್ ಡೇಗೆಲ್ಲ ಉಳಿತದಲ್ಲ ಅದು ತಿಂತೇವೆ ನಾವು. ಅದಕ್ಕೆ ನಾನು ಇವತ್ತು ನಿಮಗೆ ತೋರಿಸಿದ್ದೆ. ಕಮೆಂಟ್ಸ್ ಮಾಡಿ, ಕಮೆಂಟ್ಸ್ ಮಾಡೋದರಲ್ಲಿ ಬೇಜಾರೇನಿಲ್ಲ, ನಿಮಗೆ ಅನಿಸಿದ್ದು ಏನಾದರೂ ಕಮೆಂಟ್ಸ್ ಮಾಡ್ಬೋದು. ಅದಕ್ಕೆ ಅವರಿಗೆ, ಅವ್ರ ಈ ವಿಡಿಯೋ ನೋಡಿದರೆ ಅವರಿಗಾಗಿ ನಾನು ಇವತ್ತು ತೋರಿಸಿದ್ದು, ನಾನು ನೋಡಿ ನಾವು ವೆಜ್ ಕೂಡ ತಿಂತೇವೆ ಅಂತ ಅವರಿಗೆ ನೋಡಲಿ ಅಂತ ಇವತ್ತು ನಾನು ತೋರಿಸಿದ್ದಷ್ಟೇ.
ಮತ್ತೆ ಕಮೆಂಟ್ಸ್ ಮಾಡುವ ಎಲ್ರಿಗೂ ಥ್ಯಾಂಕ್ಸ್. ಹಾಗೆಯೇ ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಇನ್ನು ಊಟ ಮಾಡ್ತೀನಿ. ಚಪ್ಪೆ ಕೂಡ ಆಗಲಿಲ್ಲ ಇನ್ನು. ಬನ್ನಿ ನೀವು ಊಟ ಮಾಡುವ. ನೋಡಿದ್ದು ಲಾಸ್ಟ್ ವೀಕಿದ್ದು ಹರಿವೆ. ಹರಿವೆ ಅಂದರೆ ಪತ್ಪೆ ಹೇಳ್ತೇವೆ ತುಳುವಲ್ಲಿ, ಕೆಂಪು ಹರಿವೆ ಅಲ್ಲ ಇದು, ವೈಟ್ ಹರಿವೆ. ವೈಟ್ ಅಂದರೆ ನಾವು ಬಿಳಿ ಬೊಲ್ದು ಪತ್ಪೆ ಹೇಳೋದು, ಕೆಂಪು ಪತ್ಪೆ ಬೊಲ್ದು ಪತ್ಪೆ ಅಂತ. ಅದು ಇರೋದು ಗ್ರೀನು, ಆದರೆ ಹೇಳೋದು ಬೊಲ್ದು ಪತ್ಪೆ ಅಂತ ನಾವು. ಬೊಲ್ದು ಅಂದರೆ ವೈಟು. ನೋಡಿ, ಏನು ತಿನ್ನೋದಿಲ್ಲ, ನೀವು ನಾನ್ ವೆಜ್ ತಿಂತೀರಿ ಹೇಳ್ತೀರಲ್ಲ. ನೋಡಿ, ಸೊಪ್ಪು ಸೊಪ್ಪು ಗಿಪ್ಪು ಎಲ್ಲ ತಿಂತೇವೆ ನಾವು. ಇಲ್ಲಿ ನೋಡಿ, ಮ್ಯಾಂಗೋ ತಂದರೆ ಈ ರೀತಿ ಕಟ್ ಮಾಡೆಲ್ಲ ಕೊಡ್ತೇವೆ. ಅದು ಸ್ಕಿನ್ನೆಲ್ಲ ತೆಗೆದು ಒಳ್ಳೆ ಕಟ್ ಮಾಡೆಲ್ಲ ಕೊಡ್ತಾರೆ. ನಿಮ್ಮ ಹಸ್ಬೆಂಡೆಲ್ಲ ಹೀಗೆ ಮಾಡ್ತಾರಾ? ನಿಮಗೆ ಹೀಗೆ ರೆಡಿ ಮಾಡಿ ಕೊಡ್ತಾರಾ? ನನ್ನ ಹಸ್ಬೆಂಡ್ ನೋಡಿ ಹೇಗೆಲ್ಲ ಸ್ಕಿನ್ನೆಲ್ಲ ತೆಗೆದು ಕಟ್ ಮಾಡಿ ಮತ್ತು ಬುಳ್ಕ ಬುಳ್ಕ ಅಂತ ಬಾಯಿಗೆ ಹಾಕಿದರೆ ಆಯಿತು ಒಂದೊಂದು ಪೀಸ್. ನೋಡಿ, ಕಟ್ ಮಾಡಿ ಸುರಿಗೆ ತಿನ್ಕೊಳ್ತಾರೆ ಅವರೇ. ನೋಡಿ ಈಗ ತಿಂತಾರೆ. ನೋಡಿ ನೋಡಿ, ಇದು ಮಶ್ರೂಮು. ವೀಕೆಂಡಲ್ಲಿ ಸ್ವಲ್ಪ ಆಫರಲ್ಲಿ ಬರ್ತದೆ, 375 ಏನಿತ್ತು. ಅದು ಜಾಸ್ತಿ ದಿನದ ಇಟ್ಟರೆ ಹಾಳಾಗ್ತದಲ್ಲ, ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ತಿದ್ದೇನೆ ಸ್ವಲ್ಪ. ಮತ್ತು ಇವತ್ತು ಮಗನಿಗೆ ಬೇಡಂತೆ, ಅವನಿಗೆ ತುಂಬ ಇಷ್ಟ ಇದು ಫ್ರೈ ಮಾಡಿಕೊಟ್ರೆ, ಅದಕ್ಕೆ ನಾನು ಸ್ವಲ್ಪ ಫ್ರೈ ಮಾಡಿ ತಿಂತೇನೆ ಅವನಿಗೆ, ಮತ್ತು ನಾಳೆ ಏನಾದರೂ ಫ್ರೈ ಮಾಡಿ ಕೊಡು ಅಂತ. ತುಂಬ ಇಷ್ಟ ನನಗೆ ಇದು. ಅದು ಸ್ವಲ್ಪ ಹಾಳಾದದ್ದು ತೆಗೆದು ಫ್ರೈ ಮಾಡ್ತೀನಿ ಮತ್ತು ಸ್ವಲ್ಪ ಇಡ್ತೀನಿ. ಬುಚ್ಚೆ ಮಶ್ರೂಮು ನೋಡಿ, ಸ್ವಲ್ಪ ಹಾಳಾದದ್ದೆಲ್ಲ ತೆಗಿತಿದ್ದೀನಿ ನಾನು. ನೋಡಿ, ಬಾಕ್ಸಲ್ಲೆಲ್ಲ ತೆಗೆದು ಅದನ್ನು ಕ್ಲೀನ್ ಮಾಡಿ ಒಂದು ಟಿಶ್ಯೂ ಹಾಕಿದ್ದೇನೆ ಅಡಿಯಲ್ಲಿ. ಟಿಶ್ಯೂ ಹಾಕಿ ಸ್ವಲ್ಪ ಒಳ್ಳೆಯದಿದ್ದದು ಇಡ್ತಾ ಇದ್ದೇನೆ, ಅವನಿಗೆ ಬೇಕಾದಾಗ ಫ್ರೈ ಮಾಡಿ ಕೊಡುವಂತ. ನೋಡಿ, ಇಷ್ಟು ಇಡ್ತಿದ್ದೇನೆ ನಾನು, ಟಿಶ್ಯೂ ಹಾಕಿ ಇಟ್ಟಿದ್ದೇನೆ. ಅದನ್ನು ಕಟ್ ಮಾಡಿದೆ, ವಾಶ್ ಮಾಡಬಾರ್ದು, ನೀರು ಬಿಡ್ತದೆ, ತುಂಬ ನೀರು ಬಿಡ್ತದೆ ಫ್ರೈ ಮಾಡುವಾಗ. ಟಿಶ್ಯೂಲ್ಲಿ ಕ್ಲೀನ್ ಮಾಡಬೇಕು, ವೆಟ್ ಟಿಶ್ಯೂ ಮಾಡಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು ಅಷ್ಟೇ. ಇದು ಒಂದು ಪಾತ್ರೆ ಬಿಸಿ ಮಾಡಿ, ಅದರಲ್ಲಿ ಎಲ್ಲೋ ಮತ್ತು ಚಿಲ್ಲಿ ಹಾಕಿದ್ದೇನೆ. ಗ್ಯಾಸ್ ಬಂದ್ ಮಾಡಬೇಕು, ಇಲ್ಲದ್ರೆ ಬರ್ನ್ ಆಗ್ತದೆ. ಗ್ಯಾಸ್ ಬರ್ನ್ ಮಾಡಿ ಸ್ವಲ್ಪ ಫ್ರೈ ಮಾಡಬೇಕು ಅದರಲ್ಲಿ. ಫಸ್ಟಿಗೆ ಬಿಸಿ ಮಾಡಬೇಕು, ಬಿಸಿ ಮಾಡಿ ಇದನ್ನು ಚಿಲ್ಲಿ ಮತ್ತು ಎಲ್ಲೋ ಹಾಕಬೇಕು ಟರ್ಮರಿಕ್. ಈಗ ಫ್ರೈ ಮಾಡಿದರೆ ಅದರ ನೀರು ಬಿಡ್ತಾ ಇರ್ತದೆ. ಸ್ವಲ್ಪ ಅದು ಮಸಾಲ ಹಿಡಿಯುವ ತನಕ ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಆದಮೇಲೆ ಮತ್ತೆ ಗ್ಯಾಸ್ ಆನ್ ಮಾಡಬೇಕು. ನೋಡಿ, ಎಲ್ಲ ಮಿಕ್ಸ್ ಆಯಿತು. ಈಗ ಗ್ಯಾಸ್ ಆನ್ ಮಾಡ್ತೀನಿ ನಾನು. ಆನ್ ಮಾಡಿ ಮತ್ತೆ ಫ್ರೈ ಮಾಡಿ ಮಾಡಿದರೆ ಬೇಗ ಆಗ್ತದೆ, ತುಂಬ ಟೇಸ್ಟ್ ಆಗ್ತದೆ ಇದು ಖಾರ ಖಾರ ಆಗಿ. ನೋಡಿ, ಆಗಿದೆ ಈಗ, ಆಗಿದೆ. ಜಾಸ್ತಿ ಒತ್ತದಾಗೋದಿಲ್ಲ, ತುಂಬ ಟೇಸ್ಟ್ ಆಗ್ತದೆ ತಿನ್ನಲಿಕ್ಕೆ. ನನಗೆ ತುಂಬ ಇಷ್ಟ. ನನ್ನ ಮಗ ಕೂಡ ಬೇಡ ಬೇಡ ಅಂತ ಮತ್ತೆ ಇದರಲ್ಲಿ ಸ್ವಲ್ಪ ಇಟ್ಟಿದ್ದೇನೆ, ಅದನ್ನು ತಿಂದು ಬಿಟ್ಟಿದ್ದಾನೆ. ಅವನಿಗೆ ತುಂಬ ಇಷ್ಟ, ನನಗೂ ಇಷ್ಟ, ಇವರಿಗೆ ಅಷ್ಟು ಇಷ್ಟ ಇಲ್ಲ. ನೋಡಿ, ಇನ್ನೊಂದು ಲಾಸ್ಟ್ ವೀಕಿದ್ದು. ಮತ್ತು ಸಟರ್ಡೆ ಸಂಡೇ ಮಾಡ್ತೇವಲ್ಲ, ಅದರ ಅಂಥ ದಿನದಲ್ಲಿ ನಾನು ಸ್ವಲ್ಪ ವೀಡಿಯೋ ಮಾಡಿಟ್ಟಿದ್ದೇನೆ, ಅದು ಕಮೆಂಟ್ಸ್ ಎಲ್ಲ ಬಂದ ಮೇಲೆ ತೋರಿಸ್ಲಿಕ್ಕೆ ಅಂತ. ನೋಡಿ, ಇದು ರೆಡ್ ಪತ್ಪೆ, ಆವಾಗ ನಾವು ತೋರಿಸಿದ್ದು ವೈಟ್ ಪತ್ಪೆ. ಇದು ರೆಡ್ ಪತ್ಪೆ ಅಂದರೆ ಹರಿವೆ, ಕೆಂಪು ಪತ್ಪೆ ಇದು. ಅದೆಲ್ಲ ಒಂದು ದಿನ ನಮಗೆ ಒಂದೊಂದು ಕಟ್ಟು ಸಿಗ್ತದೆ.